ಆತ್ಮೀಯ ಕನ್ನಡಿಗರೇ, ದಿ ಮೋಸ್ಟ್ ಅಂಡ್ ಬ್ಯೂಟಿಫುಲ್ ಗೋರ್ಜಿಯಸ್ ಹೀರೋಯಿನ್ ಶ್ರುತಿ ಹರಿಹರನ್ ಅವರು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಒಟ್ಟಿಗಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಏನಿಲ್ಲ, ಹೆಡ್ ಬುಷ್ ಅನ್ನೋ ಸಿನಿಮಾ ಬಂತು, ಅದಾದ ನಂತರ ಒಂದು ಸಣ್ಣ ಗ್ಯಾಪ್ ಆಯಿತು. ಗ್ಯಾಪ್ ಯಾಕಂತ ಕೂಡ ಗೊತ್ತು, ಅವರು ಸ್ವಲ್ಪ ಫ್ಯಾಮಿಲಿ ಮಗು ಅಂತ ಆ ಕಡೆ ವಾಲ್ಬಿಟ್ಟಿದ್ರು. ಈಗ ಮತ್ತೊಂದು ಸಾರಾಂಶ ಸಿನಿಮಾ ಮೂಲಕ ಬೇರೆ ಥರದ ಒಂದು ಸಾರವನ್ನು ಕನ್ನಡಿಗರಿಗೆ ಸಾರೋದಕ್ಕೆ ಬರ್ತಾ ಇದ್ದಾರೆ. ಆ ಸಾರಾಂಶದಲ್ಲಿ ಏನೆಲ್ಲ ಸಾರ ಅಡಗಿದೆ ಅನ್ನೋದನ್ನು ಅವ್ರನ್ನೇ ಕೇಳೋಣ. ಮ್ಯಾಮ್, ಗುಡ್ ಟು ಸಿ ಯು ಆಫ್ಟರ್ ಲಾಂಗ್ ಟೈಮ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಇಂಡಸ್ಟ್ರಿ. ಎಲ್ಲೂ ಹೋಗಿಲ್ಲ ಸರ್, ಇಲ್ಲೇ ಇದ್ದೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಖುಷಿ ಅನಿಸ್ತಾ ಇದೆ, ಸಾರಾಂಶ ಥರ ಒಂದು ಚಿತ್ರನ ಮತ್ತೆ ಕನ್ನಡ ಆಡಿಯನ್ಸ್ ಮುಂದೆ ತರೋಕ್ಕೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ ಆ್ಯಕ್ಚುಲಿ, ಬಿಕಾಸ್ ನನಗೆ ನಂಬಿಕೆ ಇದೆ ದಟ್ ಇದು ಒಂದು ಒಳ್ಳೆ ಚಿತ್ರ ಆಗುತ್ತೆ ಅಂತ. ನೋಡೋಣ. ಶ್ರುತಿ ಹರಿಹರನ್ ನಾನು ರೀಸೆಂಟಾಗಿ ಚೀತಾ ಸಿನಿಮಾದ ಮುಹೂರ್ತ ಕಾರ್ಯಕ್ರಮದಲ್ಲಿ ನೋಡಿದ್ದೆ. ಆವಾಗೇನಿದ್ರು ಶ್ರುತಿ ಹರಿಹರನ್ ಅವರಲ್ಲ, ಈಗ ಹೊಸ ಶ್ರುತಿ ಹರಿಹರನ್ನ ನೋಡ್ತಾ ಇದ್ದೀನಿ. ಎಷ್ಟು ಕೆ ಜಿ ಲಾಸ್ ಆಗಿದ್ದೀರಾ? ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ದೀರಾ? ನಾವು ಸೋಷಿಯಲ್ ಮೀಡಿಯಾ ಅಂತೂ ಫಾಲೋ ಮಾಡ್ತಿದ್ದೀವಿ ಸರ್. ಎಷ್ಟು ಕೆ ಜಿ ಅಂತ ಕೆ ಜಿ ಲೆಕ್ಕದಲ್ಲಿ ಹೇಳೋದಕ್ಕಿಂತ, ಹೌದು, ಇಟ್ ವಾಸ್ ಅ ಪ್ರಯಾರಿಟಿ. 2023 ಹೊಸ ವರ್ಷದಲ್ಲೇ ನಾನು ಒಂದು ರೆಸೊಲ್ಯೂಷನ್, ನ್ಯೂ ಇಯರ್ ರೆಸೊಲ್ಯೂಷನ್ಸ್ ನಾವೆಲ್ಲ ಮಾಡ್ತೀವಲ್ಲ, ಸೊ ಅದೇ ಥರ ನಂದು ಒಂದು ರೆಸೊಲ್ಯೂಷನ್ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತೊಗೊಂಡೆ. ಐ ವಾಸ್ ಲೈಕ್ ಐ ಆಮ್ ನೋ ಮ್ಯಾಟರ್ ವಾಟ್, ಏನೇ ಆದರೂ ನಾನು ನನ್ನ ಫಿಟ್ನೆಸ್ ಮೇಲೆ, ನನ್ನ ದೇಹದ ಮೇಲೆ ನಾನು ನನ್ನ ಫೋಕಸ್ ಮಾಡ್ತೀನಿ. ಬಿಕಾಸ್ ಅದು ಬಹಳ ಅಗತ್ಯ. ವೇಟ್ ಲಾಸ್ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಫಿಟ್ನೆಸ್ ಅನ್ನೋದು ಟು ಬಿ ಸ್ಟ್ರಾಂಗ್, ಟು ಬಿ ಏಬಲ್ ಟು ಡೂ ಮೆನಿ ಥಿಂಗ್ಸ್. ನನ್ನ ಮಗಳ ಜೊತೆ ಇವತ್ತು ನಾನು ಆರಾಮಾಗಿ ಆಟ ಆಡಬಹುದು, ರಾದರ್ ದೆನ್ ವೆನ್ ಐ ವಾಸ್ ಪ್ಲಸ್ ಸೈಜ್. ಸೊ ಇದು ಒಂದು ಪರ್ಸ್ನಲ್ ಚಾಯ್ಸ್ ಆಗಿತ್ತು, ಆ್ಯಂಡ್ ಇಟ್ಸ್ ಬೀನ್ ಅ ಗುಡ್ ಜರ್ನಿ ಸರ್. ಸೂಪರ್. ನಾವು ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೆಲ್ಲ ನೋಡ್ತಾ ಇರ್ತೀವಿ, ಮಗಳ ಜೊತೆ ಸಾಕಷ್ಟು ಒಳ್ಳೊಳ್ಳೆ ಸಮಯ ಕಳೀತಾ ಇರ್ತೀರಾ. ಸೊ ತಾಯಿಯಾಗಿ ಪಾತ್ರ ನಿರ್ವಹಿಸೋದು ಕಷ್ಟನ ಅಥವಾ ನಟಿಯಾಗಿ ಪಾತ್ರ ನಿರ್ವಹಿಸೋದು ಕಷ್ಟನ? ಕಷ್ಟದ ಬಗ್ಗೆ ಕೇಳ್ತಾ ಇದ್ರಾ ಸರ್? ಎರಡರಲ್ಲೂ ಕಷ್ಟ ಇದೆ, ಎರಡರಲ್ಲೂ ಸುಖ ಇದೆ ಸರ್, ನಿಜ ಹೇಳಬೇಕಾದ್ರೆ. ಬಿಕಾಸ್ ಒಂದು ತಾಯಿಯಾಗಿ ಕೆಲವೊಂದು ಸತಿ ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಏನಾದರೂ ಅದೆಲ್ಲ ಮಗು ಅಳ್ತಾನೆ ಇದ್ರೆ ಯಾಕಪ್ಪ ಅಳ್ತಿದ್ದಾಳೆ ಅನ್ನೋದು ಅರ್ಥನೇ ಆಗಲ್ಲ. ಆ್ಯಂಡ್ ಆಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಇತ್ತೀಚಿನ ಕಾಲದಲ್ಲಿ ವೇರ್ ಕಾನ್ವರ್ಸೇಷನ್ ಸರೌಂಡಿಂಗ್ ಪೇರೆಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಡೆ ಹೇಗೆ ಮಕ್ಕಳ ಜೊತೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋ ಕಾನ್ವರ್ಸೇಷನ್ಸ್ ತುಂಬ ಬರ್ತಾ ಇದೆ ಇವತ್ತಿನ ಕಾಲದಲ್ಲಿ. ಸೊ ಹಾಗಾಗಿ ಕೆಲವೊಮ್ಮೆ ನನಗೆ ತಾಯಿಯಾಗಿರೋದು ಚಾಲೆಂಜಿಂಗ್ ಅನಿಸುತ್ತೆ, ಮತ್ತು ನಟಿಯಾಗಿ ಚಾಲೆಂಜಸ್ ಬಗ್ಗೆ ನಾನು ನಿಮ್ಮ ಹತ್ರ ಹೇಳೋ ಅವಶ್ಯಕತೆಯೇ ಇಲ್ಲ. ಬಟ್ ಪ್ರತಿ ದಿನ ಐ ಥಿಂಕ್ ದೇರ್ ಆರ್ ಆಲ್ವೇಸ್ ಗೋಯಿಂಗ್ ಟು ಬಿ ಚಾಲೆಂಜಸ್ ಆ್ಯಂಡ್ ಸಂತೋಷ, ಖುಷಿ. ಸಾಮಾನ್ಯವಾಗಿ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ತುಂಬ ಕಷ್ಟ ಮತ್ತು ಇಂಡಸ್ಟ್ರಿಗೆ ಬರೋದು ಅಂತಾರೆ, ನಿಮಗೆ ಅದು ಡಸಂಟ್ ಅ ಮ್ಯಾಟ್ರ್ ಅಂತ ನಮಗೆ ಪ್ರೂವ್ ಮಾಡಿದ್ರಿ. ಅದರ ಹೊರತಾಗಿ ಇಲ್ಲ, ಒಂದು ಕಡೆ ಶ್ರುತಿ ಹರಿಹರನ್ ಕರಿಯರ್ ಇನ್ನೇನು ಮುಗೀತಪ್ಪ ಅಂತ ಒಂದಷ್ಟು ಟಾಕ್ಸ್ ಬಂತು, ಬಟ್ ಹಂಗೆ ಅಂದ್ಕೊಂಡವ್ರಿಗೆ ಕರೆಕ್ಟ್ ಉತ್ತರ ಕೊಡ್ತಿದ್ರ? ಸೂಪರ್ ಸರ್, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸೊ ಬಿಟ್ಬಿಡಿ, ನಾನು ಏನು ಹೇಳ್ತಾ ಇಲ್ಲ, ಸ್ವಲ್ಪ ಓಪನ್ ಆಗಿ ಹೇಳೋದು. ಏನೂ ಇಲ್ಲ ಸರ್, 100% ನಾನಂತೂ ನನ್ನ ಕೆಲಸ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಇಂಡಸ್ಟ್ರಿ ನನ್ನ ಬಿಟ್ಟು ಹೋದ್ರೂ ನಾನು ಇಂಡಸ್ಟ್ರಿ ಬಿಡೋದಕ್ಕೆ ಆಗಲ್ಲ ಅಂತ. ಸಿನಿಮಾ ಇಂಡಸ್ಟ್ರಿಕ್ಕಿಂತ ದೊಡ್ಡದು, ಲೈಕ್ ಇಟ್ಸ್ ಕಲೆ. ಈ ಕಲೆ ಕಲೆಗೆ ಸೀಮಿತಾನೇ ಇಲ್ವಲ್ಲ ಸರ್. ಸೊ ಯಾವ ವಯಸ್ಸಾಗಿರಲಿ, ಯಾವ ಹಂತ ಆಗಿರಲಿ ಜೀವನದಲ್ಲಿ, ನಾವು 100% ಕಲೆನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಟೈಮ್ ಆರ್ ಅ ಸ್ಪೇಸ್. ಸೊ ಹಾಗಾಗಿ ನಟಿಯಾಗಿ ಕೆಲವೊಂದಿಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ. ಬಟ್ ಈಗ ಸದ್ಯಕ್ಕಂತೂ ಐ ಹ್ಯಾವ್ ಸ್ಟಾರ್ಟೆಡ್ ರೈಟಿಂಗ್, ನಾನು ಐ ವಿಲ್ ಬಿ ಡೈರೆಕ್ಟಿಂಗ್ ಸೂನ್. ಸೊ ಅದರದ ಅನೌನ್ಸ್ಮೆಂಟ್ ಖಂಡಿತ ನಾವು ಮಾಡ್ತೀವಿ. ಅದು ಒಂದು ಒಳ್ಳೆ ಪ್ರಾಸೆಸ್, ಐ ಆಮ್ ರಿಯಲಿ ಎಂಜಾಯಿಂಗ್ ದ್ಯಾಟ್. ಅದು ಇನ್ನೊಂಚೂರು ಜಾಸ್ತಿ ಚಾಲೆಂಜಿಂಗ್ ಅಂತಲೂ ಹೇಳಬಹುದು, ಬಿಕಾಸ್ ದ್ಯಾನ್ ಬೀಂಗ್ ಅನ್ ಆ್ಯಕ್ಟರ್, ನಾವೆಲ್ಲ ಆ್ಯಕ್ಟರ್ ಸ್ವಲ್ಪ ಸ್ಪಾಯಿಲ್ಡ್. ಒಳ್ಳೆ ಮಾತನ್ನ ಹೇಳಿದ್ರಿ. ಎಷ್ಟೇ ಆಬ್ಸ್ಟಕಲ್ಸ್ ಬಂದರೂ ಸಹ ನಿಮ್ಮಲ್ಲಿರೋ ಕಲೆನ, ಒಬ್ಬ ಕಲಾವಿದನಿಂದ ಕಲಾವಿದೆಯಿಂದ ಆ ಕಲೆನ ಯಾರು ಸ್ಟೂಲ್ ಮಾಡೋಕ್ಕಾಗಲ್ಲ. ಸೊ ಅದೊಂಥರ ಇನ್ಬಿಲ್ಟು. ಸೊ ನೀವು ಎಲ್ಲೇ ಇದ್ರು ನಿಮ್ಮಂಥ ಒಳ್ಳೆ ಕಲಾವಿದನ ಇಂಡಸ್ಟ್ರಿ ಕಳ್ಕೊಳ್ಳುತ್ತೆ, ನಿಮ್ಮಂಥವ್ರನ್ನ ಬಳಸ್ಕೊಳ್ಳಿಲ್ಲ ಅಂದರೆ ಇಂಡಸ್ಟ್ರಿ. ಇಫ್ ಐ ಆಮ್ ನಾಟ್ ರಾಂಗ್. ನೋಡೋಣ ಸರ್, ಐ ಡೋಂಟ್ ನೋ ವಾಟ್ ಟು ಸೇ ಅಬೌಟ್ ದ್ಯಾಟ್. ಬಟ್ ನೀವು ಹೇಳಿದ ಹಾಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಹೌದು, ಕಲೆನ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ ಸರ್. ಅದ್ರ ಮೇಲಿರೋ ಪ್ರೀತಿನೂ ಬಿಟ್ಟು ಹೋಗಲ್ಲ, ಪ್ಯಾಷನ್ ಬಿಟ್ಟು ಹೋಗಲ್ಲ. ಆ್ಯಂಡ್ ಅದಿದ್ದರೆ ಸಾಕು ಅನ್ನೋ ನನ್ನ ನಂಬಿಕೆ. ನಾನು ಯಾವತ್ತೂ ಒಂದು ಸ್ಟಾರ್ ಆಗಬೇಕು ಅನ್ನೋ ಬಯಕೆ ಅಲ್ಲ, ಹಂಬಲ ನನಗೆ ಇರಲೇ ಇಲ್ಲ, ಇವತ್ತೂ ಇಲ್ಲ ಸರ್. ನನಗೆ ಒಳ್ಳೆ ಚಿತ್ರಗಳ ಜೊತೆ ನಾನು ಕೈ ಜೋಡಿಸಿ ಒಳ್ಳೆ ಸಿನಿಮಾಗಳು ಮಾಡಿ ನನ್ನ
ನನ್ನ ಪರ್ಸ್ನಲಿ ನಾನು ಕಲಾವಿದೆಯಾಗಿ ಚಾಲೆಂಜ್ ಮಾಡ್ಕೊಳಕ್ಕಾದ್ರೆ ನನಗೆ ಅಲ್ಲೇ ಮುಗೀತು ನನ್ನ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್. ಒಳ್ಳೆ ಪದಗಳನ್ನ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಿನಿಮೋತ್ಸಾಹ ಇರುತ್ತೆ, ಕಲೆನೂ ಇರುತ್ತೆ. ಆದರೆ ಲೈಫಲ್ಲಿ ಸ್ವಲ್ಪ ಹಿಂಗಿಂಗಾದ್ರೆ ಎಲ್ಲ ಒಂದು ಕಡೆ ಒಂದು ಹೆಜ್ಜೆ ಅಥವಾ ಹತ್ತು ಹೆಜ್ಜೆ ಹಿಂದಿಕ್ಕೆ ಇಟ್ಬಿಡ್ತಾರೆ. ಬಟ್ ನೀವು ಹತ್ತು ಹೆಜ್ಜೆ ಮುಂದೆ ಇಟ್ರಿ ಅಂತ ನನಗನ್ಸುತ್ತೆ. ಪವರ್ ಟಿ ವಿ ನಂಗೆ ಅದೇ. ಲೆಟ್ಸ್ ಸಿ ಸರ್, ನೀವು ಏನೂ ಓಪನ್ ಅಪ್ ಆಗ್ತಿಲ್ಲ, ದಟ್ಸ್ ಓಕೆ. ಈಗ ಸಾಕಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿಕೊಂಡು ಬೌನ್ಸ್ ಬ್ಯಾಕ್ ಮಾಡಿ ಇವಾಗ ಮತ್ತೆ ನೀವು ಮೈನ್ ಸ್ಟ್ರೀಮ್ಗೆ ಬಂದಿದ್ದೀರಾ. ಸೊ ಸಾಕಷ್ಟು ಹೆಣ್ಮಕ್ಳಿಗೆ ನೀವು ಒಂಥರ ರೋಲ್ ಮಾಡೆಲ್ಲು. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್, ಒಂದು ಇನ್ಸ್ಪಿರೇಷನ್ನಾಗಿ ಒಂದು ಕಿವಿ ಮಾತಾಡೋದಾದ್ರೆ? ನಮ್ಮ ಸಾರಾಂಶ ಚಿತ್ರ ಹೇಳೋದಾಗೆ, ಯಾವತ್ತೂ ನಿಮ್ಮ ಕನಸು ಮೇಲೆ ನೀವು ಕಾಂಪ್ರಮೈಸ್ ಮಾಡಬೇಡಿ. ಏನೇ ಆದರೂ ಗೋ ಆಫ್ಟರ್ ಯುವರ್ ಡ್ರೀಮ್ಸ್. ಥ್ಯಾಂಕ್ ಯು ಸೊ ಮಚ್. ನಾನು ಶ್ರುತಿ ಅವರನ್ನ ಸಾಕಷ್ಟು ವಿಚಾರಗಳಲ್ಲಿ ಮಾತಾಡಿಸ್ಬೇಕು ಮುಕ್ತವಾಗಿ ಅಂತ ಟ್ರೈ ಮಾಡಿದೆ, ಬಟ್ ಅವ್ರು ಓಪನ್ ಅಪ್ ಆಗ್ತಿಲ್ಲ. ದರ್ಸೋಕೆ ಖುಷಿ ಆಯಿತು ಮಾತಾಡಿ. ಬಟ್ ತುಂಬ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಎಗೈನ್ ಬೆಳ್ಳಿ ತೆರೆ ಮೇಲೆ ಮಿಂಚೋಕೆ ತಯಾರಾಗಿದ್ದಾರೆ. ಸಾರಾಂಶ ಸಿನಿಮಾ ಬಹುದೊಡ್ಡ ಹಿಟ್ ಆಗಲಿ ಅಂತ ನಾವು ಭಾವಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿ ವಿ, ಬೆಂಗಳೂರು.